ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಈ ಎಲ್ಲದಕ್ಕೂ ಕಾರಣ ಆ ಕರಣ್ಯ ಅಣ್ಣ. ನಮ್ಮ ಮದ್ವೆ ಫೋಟೋನ ನಮ್ರತಾ ಅಕ್ಕನ್ಗೆ ತೋರಿಸಿ ಅಂತ ನಾನು ಹೆದರ್ಸ್ತಾ ಹೋಗಿದ್ರೆ ಅವನು ಹೋಗ್ತಾ ದಾರಿನಲ್ಲೇ ನನಗೇನಾದ್ರೂ ಮಾಡಿರ್ತಿದ್ದ. ನೀವೆಲ್ಲಿ ನಮ್ರತಾ ಅಕ್ಕನ್ಗೆ ನಮ್ಮ ಮದ್ವೆ ಫೋಟೋನ ತೋರಿಸ್ಬಿಡ್ತೀರಾ ಅನ್ನೋ ಭಯಕ್ಕೆ ನನ್ನನ್ನ ಸೇಫ್ ಆಗಿ ಮೈಸೂರವರೆಗೂ ಕರ್ಕೊಂಡು ಹೋಗಿ ಬಿಟ್ಟ. ನಾನ್ ನಿಮ್ಗೆ ಅವತ್ತೆ ಹೇಳಿರ್ಲಿಲ್ವಾಣ ಇವನು ಮತ್ತೆ ಅರುಣ್ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಇವನೇ ಆ ಅರುಣ್ ಮೈಸೂರಿಗೆ ಕರೆಸ್ಕೊಂಡು ನಾನು ಆ ರೌಡಿಗಳ ಹತ್ರ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದು. ತಂಗೆವಾ, ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನ್ ನಿನ್ ಜೊತೆ ಮೈಸೂರಿಗೆ ಬರಬಾರ್ದಂತಾನೆ ಆ ಅರುಣ್ ಜೊತೆ ಸೇರ್ಕೊಂಡು ನನಗೆ ಆಕ್ಸಿಡೆಂಟ್ ಆಗೋಂಗ್ ಮಾಡಿದ್ರು. ಅಣ್ಣ, ನೀವ್ ಎಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತಾ ಇದ್ದೀರಾ? ಸಿಸಿಟಿವಿ ಕ್ಯಾಮ್ರಾ ಫುಟೇಜ್ ನಾನು ನೋಡಿದೆ ತಂಗೆವಾ. ಕರಣ್ ಕಾರಲ್ಲೇ ಬಂದು ಆ ಹೃತ್ವಿಕು ರೋಡ್ ಮೇಲೆ ಆಯಿಲ್ ಹಾಕ್ಬಿಟ್ಟೋದ. ಅನ್ಕೊಂಡೆ ಅಣ್ಣ, ಅವನೇ ಕಾರಣ ಅಂತ ಅನ್ಕೊಂಡೆ. ಅವತ್ತು ಅವನೇ ಫೋನ್ ಮಾಡಿ ಭೀಮಣ್ಣ ನಿನ್ ಜೊತೆ ಮೈಸೂರ್ಗೆ ಹೇಗ್ ಬರ್ತಾನೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ದ. ಈ ವಿಷಯ ನಿಮ್ಗೂ ಹೇಳ್ದೆ ಅಲ್ವಾ ಅಣ್ಣ? ಹೌದು ತಂಗೆವಾ, ಇದಕ್ಕೆಲ್ಲ ಕರಣೇ ಕಾರಣ. ನಿಮಗೆ ಆಕ್ಸಿಡೆಂಟ್ ಮಾಡು ಅಂತ ಕೀಳು ಮಟ್ಟಕ್ಕೆ ಇಳಿದ್ಬಿಟ್ನಲ್ಲ ಅಣ್ಣ, ಅವನು ಫ್ರೆಂಡ್ ಅನ್ನೋ ಕನ್ಸನ್ ಕೂಡ ಇಲ್ದೆ ಹೋಯ್ತು ಅವನ್ಗೆ. ಛೀ, ಹೋಗ್ಲಿ ಬಿಡಿ ಅಣ್ಣ, ಅವನು ಹೇಗಾದ್ರೂ ಹಾಳಾಗಿ ಹೋಗ್ಲಿ. ಆದ್ರೆ ಕಣ್ಬಿಟ್ಟು ಭೂಮಿನೇ ನೋಡದೇ ಇರೋ ಮಗು ಏನ್ ತಪ್ಪು ಮಾಡಿದೆ ಅಣ್ಣ? ಆ ಮಗುಗೋಸ್ಕರನೇ ಅವನು ಎಷ್ಟೇ ತಪ್ಪುಗಳನ್ನ ಮಾಡ್ತಿದ್ರು ನಾನ್ ಸಹಿಸ್ಕೊಂಡು ಹೋಗ್ತಿರೋದು. ಕಣ್ಬಿಟ್ಟು ಪ್ರಪಂಚನೇ ನೋಡದಿರೋ ಮಗು ಪ್ರಪಂಚದಿಂದ ದೂರ ಆಗ್ಬಾರ್ದು ಅಲ್ವಾ ಅಣ್ಣ? ಅವನಿಂಥ ನೀಚ ಕೆಲಸಗಳನ್ನ ಮಾಡಿದ್ರು ನಮ್ರತಾ ಅಕ್ಕನ ಮಗುಗೋಸ್ಕರ ಎಲ್ಲಾನೂ ಸಹಿಸ್ಕೊಂಡಿದ್ದೀನಿ ಅಣ್ಣ. ತಂಗೆವಾ, ಅವನ್ ಮಾಡಿರೋ ಕೆಲಸದಿಂದ ಏನಾಗಿದೆ ಅಂತ ಗೊತ್ತಾ ನಿನ್ಗೆ?